ಶಿವರಾಜ್ ಕುಮಾರ್ ವೇದ ಸಕ್ಸಸ್ ನಂತರ ಮುಂದಿನ 25 ವರ್ಷಗಳ ಪ್ಲಾನ್ ಇವಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಸೆಂಚುರಿ ಸ್ಟಾರ್ ಡಬಲ್ ಸೆಂಚುರಿ ಬಾರಿಸಲಿ ಅನ್ನೋದೇ ಅವರ ಅಭಿಮಾನಿಗಳ ಹಾರೈಕೆಯೂ ಹೌದು. ಶಿವರಾಜ್ ಕುಮಾರ್ ಅವರ ಎನರ್ಜಿಗೆ ಸ್ಯಾಂಡಲ್ವುಡ್ ನಲ್ಲಿ ಸರಿಸಾಟಿ ಯಾರು? ಕನ್ನಡದ ಈ ಸವ್ಯಸಾಚಿ ಚಿತ್ರರಂಗಕ್ಕೆ ಬಂದು ಈಗ 37 ವರ್ಷಗಳು ಕಳೆದಿವೆ. ಆದ್ರೆ ಅವರ ಆ ಲವಲವಿಕೆ ಮಾತ್ರ ಕಳೆಗೊಂದಿಲ್ಲ. ಇನ್ನು 25 ವರ್ಷ ನಟನೆ ಮಾಡ್ತೀನಿ ಅಂತ ಹೇಳಿರುವ ಶಿವಣ್ಣ ಅವರ ಉತ್ಸಾಹ ಮಾತ್ರ ಯುವಕರಿಗೆ ನಿಜವಾದ ಸ್ಫೂರ್ತಿ. ಇದೀಗ ಶಿವಣ್ಣನ 125ನೇ ಸಿನಿಮಾ ವೇದ 50 ದಿನಗಳನ್ನ ಪೂರೈಸಿದೆ. ಇದರಿಂದ ಹ್ಯಾಟ್ರಿಕ್ ಹೀರೋ ಫುಲ್ ಖುಷ್ ಆಗಿದ್ದಾರೆ. 1986 ಆನಂದ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದೆ. ಈಗ ವೇದ 125ನೇ ಚಿತ್ರ. ಮೊದಲ ಚಿತ್ರವನ್ನ ಅಮ್ಮ ನಿರ್ಮಿಸಿದ್ರು. ವೇದ ಚಿತ್ರಕ್ಕೆ ಪತ್ನಿ ಗೀತಾ ನಿರ್ಮಾಪಕಿ. ಈ ನಡುವೆ ಸಿನಿಮಾಗಳು 100 ಡೇಸ್ ಆಗೋದು ಕಮ್ಮಿ. ಕಾಂತಾರ 100 ಡೇಸ್ ಆಗಿದೆ. ಅದಕ್ಕಿಂತ ಮುಂಚೆ ಟಗರು 25 ಡೇಸ್ ಆಗಿತ್ತು. ಇದೀಗ ವೇದ 50 ದಿನ ಪೂರೈಸಿದೆ. ರಾಯಚೂರಲ್ಲಿ ವೇದ 6ನೇ ವಾರ ಕಂಪ್ಲೀಟ್ ಮಾಡಿ ಇನ್ನೂ ಓಡ್ತಿದೆ. ಓಟಿಟಿಯಲ್ಲಿ 10 ಕೋಟಿ ಸ್ಟ್ರೀಮಿಂಗ್ ನಿಮಿಷಗಳಷ್ಟು ಜನ ಸಿನಿಮಾ ನೋಡಿದ್ದಾರೆ ಅಂತ ಶಿವಣ್ಣ ಸಂತಸ ಹಂಚಿಕೊಂಡ್ರು. ಮಂಗೆ ನಿನಗಾಗಿ ಕಾಲ್ಗು ನಾನು ನಿನ್ನ ಕೈ. ಅಲ್ಲದೆ ಚಿತ್ರರಂಗದಲ್ಲಿ 37 ವರ್ಷ ಪೂರ್ಣಗೊಳಿಸಿದ್ದೇನೆ, ದೇವರ ಆಶೀರ್ವಾದ ಇದ್ರೆ ಇನ್ನೂ 25 ವರ್ಷ ನಟಿಸ್ತೀನಿ ಅಂತ ಪಾಸಿಟಿವ್ ಆಗಿಯೇ ಮಾತನಾಡಿದ್ರು. ಶಿವಣ್ಣ ಅವರ ಆಸೆಯಂತೆಯೇ ಅವರು 25 ವರ್ಷ ನಟಿಸಲಿ, ಡಬಲ್ ಸೆಂಚುರಿ ಸ್ಟಾರ್ ಆಗಲಿ ಅನ್ನೋದು ನಮ್ಮ ಹಾರೈಕೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ಚಾನೆಲ್. ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.